subscribe to our channel and press the bell button for latest educational videos. ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರಕಾಶ್ ಗೌಡರ್, ಪಕ್ಷಿ ಪ್ರೇಮಿ. ಸ್ನೇಹಿತರೆ, ಕಳೆದ ಬಾರಿ ನಾನು ಮನುಷ್ಯನಿಗೆ ಅತಿಯಾದ ಒಂದು ಪ್ರೀತಿ ಇರುವ ಜೀವಿ ಪಕ್ಷಿ ಇತ್ತು ಅಂದರೆ ಅದು ಹೇಗೆ ಭಾಳ ಬೇಗ ನಶಿಸಿ ಹೋಗ್ತದೆ ಅನ್ನೋದನ್ನು ಒಂದು ಉದಾಹರಣೆಯಾಗಿ ನಾನು ಡೋಡೋ ಪಕ್ಷಿಯ ಬಗ್ಗೆ ಹೇಳಿದ್ದೆ ನಿಮಗೆ. ಆದರೆ ಮನುಷ್ಯನಿಗೆ ಬೇಡವಾಗಿ ನಾವು ಬದುಕಿದರೆ ಆ ಜೀವಿಗಳು ಹೇಗೆ ಏನಪ್ಪ ಅಂದರೆ ಸುಖದಿಂದ ಇರ್ತಾವೆ ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಕೊಡಬೇಕಂತ ಇಚ್ಛಿಸ್ತಿದ್ದೀನಿ. ಹಾಗಾದರೆ ಅದು ಯಾವ ಪಕ್ಷಿ ಅಂದರೆ ಆ ಪಕ್ಷಿ ಹಾಟ್ಜಿನ್ ಅಂತೇಳಿ. ಈ ಪಕ್ಷಿ ತಜ್ಞರಿಗೆ ಒಂದು ಅವಶೇಷ ಸಿಗ್ತದೆ, ಅದು ರೆಪ್ಟೈಲಿಯನ್ ಅವಶೇಷ ಅಂದರೆ ಅದಕ್ಕೇನಪ್ಪ ಅಂದರೆ ರೆಕ್ಕೆನೂ ಇದೆ, ಸ್ವಲ್ಪ ಕ್ಲಾಸು ಇದಾವೆ. ಅಂಥ ಒಂದು ಅವಶೇಷ, ಅಂಥ ಒಂದು ಜೀವಿ ಇರುವಂಥ ಒಂದು ಏನಪ್ಪ ಅಂತಂದ್ರೆ ಅದರದ್ದು ಅವಶೇಷ ಸಿಗ್ತದೆ. ಎಷ್ಟು ವರ್ಷದ ಹಿಂದಿಂದು? 6,40,00,000 ವರ್ಷದ ಹಿಂದಿನ ಒಂದು ಅವಶೇಷ. ಹಾಗಾದ್ರೆ ವಿಜ್ಞಾನಿಗಳು ಬಹುಶಃ ಇದು ಈ ಡೈನೋಸಾರ್ ಇಲ್ಲಿ ಯುಗದಲ್ಲಿ ಇರುವಂಥ ಒಂದು ಯಾವುದೋ ಪಕ್ಷಿಯೋ ಅಥವಾ ಪ್ರಾಣಿ ಜೀವಿ ಇರ್ಬೋದು ಅಂತೇಳಿ ತಿಳ್ಕೊಂಡು ಅದನ್ನು ಏನಪ್ಪ ಅಂತಂದ್ರೆ ಸಂಶೋಧನೆ ಮಾಡಿ ಅದನ್ನು ದಾಖಲೆ ಮಾಡಿ ಕೈ ಬಿಟ್ಬಿಟ್ಟಿರ್ತಾರೆ. 1717 ಪಕ್ಷಿತಜ್ಞ ಮುಲ್ಲರ್ ಮತ್ತು ಅವನ ತಂಡ ಈ ಆಫ್ರಿಕಾದ ಏನಪ್ಪ ಅಂತ ಅನ್ವೇಷಣೆಯಲ್ಲಿ ಇದ್ದಾಗ ಅವರಿಗೆ ಒಂದು ಪಕ್ಷಿ ಕಂಡು ಬರ್ತದೆ. ಆ ಪಕ್ಷಿ ಯಾವುದಪ್ಪ ಅಂದ್ರೆ ಅದೇ ಹಾಟ್ಸಿನ್. ಅವ್ರು ಏನು ತಿಳ್ಕೊಂಡಿದ್ದಾರೆ, ಅದು ಅದರದ್ದು ಒಂದು ಅವಶೇಷಗಳನ್ನು ಅದರ ಬ್ಯಾಕ್ಬೋನ್ ಎಲ್ಲ ಚೆಕ್ ಮಾಡಿ ನೋಡಿದಾಗ ಅದು 6,00,000,000 ವರ್ಷದ ಹಿಂದೆ ಮಾಯವಾದಂಥ ಪಕ್ಷಿಗೆ ಸಂಪೂರ್ಣವಾಗಿ ಹೋಲ್ತಿತ್ತು. ಹಾಗಾದ್ರೆ ಅದರ ಲೈಫ್ ಸೈಕಲ್ ಸ್ಟಡಿ ಮಾಡಿದಾಗ ಗೊತ್ತಾಯಿತು, ಈ ಪಕ್ಷಿ ಏನಪ್ಪ ಅಂತಂದ್ರೆ ತನ್ನ ಯಂಗ್ ಬರ್ಡ್ ಇದ್ದಾಗ ಏನಪ್ಪ ಅಂತಂದ್ರೆ ಅದರ ರೆಕ್ಕೆಯ ಏನಪ್ಪ ಅಂದರೆ ಪಕ್ಕಕ್ಕೆ ಎರಡು ಕ್ಲಾ ಬಂದಿರ್ತಾವೆ. ಅಂದರೆ ನಾವು ಏನಂತೀರಿ ನೀವು ಮುಳ್ಳುಗಳು ಬಂದಿರ್ತಾವೆ ಅಥವಾ ಏನಪ್ಪ ಅಂದರೆ ನೇತಾಳಲಿಕ್ಕೆ ಕ್ಲಾಸ್ ಅಂದರೆ ಒಂದಿಷ್ಟು ಪಿನ್ಗಳ ಥರ ಪಿನ್ ಆಕಾರದಲ್ಲಿ ಆ ಮರ ಏರಲಿಕ್ಕೆ ಆ ಪಕ್ಷಿಗೆ ಮರಿ ಇದ್ದಾಗ ಅದಕ್ಕೆ ಒಂದು ವ್ಯವಸ್ಥೆ ಇರ್ತದೆ ಮರ ಏರಲಿಕ್ಕೆ. ಯಾಕಂದರೆ ಮರದಲ್ಲಿ ಅವು ಏನಪ್ಪ ಅಂದ್ರೆ ತಮ್ಮ ಮರಿಗಳನ್ನು ಇದು ಮಾಡಲಿಕ್ಕೆ ಮರ ಹತ್ತಲಿಕ್ಕೆ ಮಾಡಲಿಕ್ಕೆ ಆ ಕ್ಲಾಸು ಉಪಯೋಗ ಮಾಡ್ತಾವೆ. ಆ ಕ್ಲಾಸ್ ಬರ್ತಾ ಬರ್ತಾ ಪಕ್ಷಿ ದೊಡ್ಡದಾದ ತಕ್ಷಣ ಕ್ಲಾಸ್ ಮಾಯಾಗಿ ಆ ಹುಕ್ಕು ಮಾಯಾಗಿ ಪಕ್ಷಿಯ ರೆಕ್ಕೆಯಾಗಿ ಕನ್ವರ್ಟ್ ಆಗ್ತದೆ. ಸೊ ಅಂಥ ಒಂದು ವ್ಯವಸ್ಥೆ ಈ ಪಕ್ಷಿಗಿದೆ. ಸೊ ಇವರಿಗೆ ಇದು ವ್ಯವಸ್ಥೆ ಇದರ ಸಂಪೂರ್ಣವಾಗಿ ಸಣ್ಣ ಪಕ್ಷಿಯಿಂದ ಅದರ ಪೂರ್ತಿ ಅದರ ಜೀವನ ಸ್ಟಡಿ ಲೈಫ್ ಸೈಕಲ್ ಸ್ಟಡಿ ಮಾಡಿದಾಗ ಆಶ್ಚರ್ಯ ಆಯಿತು. ಇದು 6,00,000,000 ವರ್ಷದಿಂದ ಸಿಕ್ಕಂಥ ಪಕ್ಷಿ ಅದೇ ಸೇದು ಏನಪ್ಪ ಅಂದರೆ ಅವಶೇಷ, ಮತ್ತು ಇದು ಆ ಪಕ್ಷಿ ಮಾಯ ಹೋಗುತ್ತೆ ಅಂತೇಳಿ ಹೇಗೋ ತಿಳ್ಕೊಂಡಿದ್ವಿ. ಇದು ಇನ್ನೂವರೆಗೆ ಹೇಗೆ ಬದುಕಿದೆ ಅನ್ನೋದೇ ಅವ್ರಿಗೆ ಆಶ್ಚರ್ಯ ಆಗಿಬಿಡ್ತು. ಇನ್ನೂ ವಿಶಿಷ್ಟ ಏನಿತ್ತಂದರೆ ಅದು ಎಲ್ಲಿ ಬದುಕದೆ ಅಂದರೆ ಅಗ್ದಿ ಏನಪ್ಪ ಅಂದ್ರೆ ಆ ಅಮೆಜಾನ್ ಫಾರೆಸ್ಟ್ನಲ್ಲಿರುವಂಥ ಆ ಟ್ರೈಬಲ್ ಜನಾಂಗ ಏನದಲ್ಲ, ಏನು ಆಹಾರವಾಗಿ ಏನಪ್ಪ ಅಂದರೆ ಈ ಪ್ರಾಣಿ ಪಕ್ಷಿಗಳನ್ನೇ ತಿಂದು ಬದುಕುವಂಥ ಏನು ಒಂದು ಕಾಡು ಜನಾಂಗ ಇದೆ ಅವ್ರ ಮಧ್ಯನ ಇದು ಬದುಕಿದೆ. ಅವ್ರಿಗೆ ಆಶ್ಚರ್ಯ ಆಯಿತು, ಇದು ಹೇಗೆ ಪಕ್ಷಿ ಇಷ್ಟು ವರ್ಷ ಅದು ಈ ಒಂದು ಕಾಡು ಜನಗಳ ಮಧ್ಯೆ ಹೇಗೆ ಬದುಕದ ತನ್ನ ಸಂತತಿಯನ್ನು ಉಳಿಸ್ಕೊಂಡು ಬಂದದ ಅನ್ನೋದನ್ನು ಅವ್ರಿಗೆ ಆಶ್ಚರ್ಯ ಆಯಿತು. ಅದನ್ನು ಅವ್ರು ಹೋಗಿ ಆ ಜನಕ್ಕೆ ಕೇಳ್ತಾರೆ, ಅಲ್ಲ ನೀವು ಎಂತೆಂಥ ಪ್ರಾಣಿ ಪಕ್ಷಿಗಳನ್ನು ತಿಂತೀರಿ, ಮತ್ತು ಇದು ದೊಡ್ಡದಾದ ನಮ್ಮ ನವಿಲಿನ ಆಕೃತಿಯಲ್ಲಿರುವಂಥ ಒಂದು ಪಕ್ಷಿ ಅದಲ್ಲ ನಿಮ್ಮ ಪಕ್ಕಕ್ಕೆ, ಮತ್ತು ಅದನ್ನು ನೀವು ತಿನ್ನಲ್ವಾ? ಅವರು ಆ ಪ್ರಶ್ನೆ ಕೇಳಿದಾಗ ಆ ಜನ ಹೇಳ್ತಾರೆ, ಅಯ್ಯೋ ಸರ್ ಅದನ್ನೇನು ತಿಂತೀರಿ, ಅದು ದುರ್ನಾಥದ ಹಕ್ಕಿ ಅಂತ ಹೇಳ್ತಾರೆ. ಏನಿದು ದುರ್ನಾಥದ ಹಕ್ಕಿ? ಆ ಪಕ್ಷಿ ದುರ್ನಾಥದ ಹಕ್ಕಿ ಅಥವಾ ಅದು ದುರ್ನಾಥ ಯಾಕೆ ಬರ್ತಿತ್ತು ಅಂತಂದ್ರೆ ಆ ಪಕ್ಷಿ ಆಹಾರವಾಗಿ ಒಂದು ಗಿಡದ ಎಲೆಯನ್ನು ತಿಂತಿತ್ತು, ಅರಂ ಅಂತ ಹೇಳಿ. ಆ ಆರಂ ಗಿಡದ ಎಲೆ ಏನಪ್ಪ ಅಂತಂದ್ರೆ ಸೇಮ್ ಒಂದು ಸತ್ತ ದನದ ಕೊಳಕ್ಕಿಂತ ಮಾಂಸ ಎನ್ನುವುದ ವಾಸನೆ ಬರ್ತದಲ್ಲ, ಸೇಮ್ ಅದೇ ಸ್ಮೆಲ್ಲು ಆ ಕೊಳತ ಪ್ರಾಣಿಯ ಸತ್ತ ಕೊಳದ ಪ್ರಾಣಿಯ ವಾಸನೆ ಏನು ಬರ್ತದಲ್ಲ ಹಂಗೆ ಬರ್ತದೆ. ಅಂಥ ಎಲೆನ ಈ ಪಕ್ಷಿ ತಿಂತಿತ್ತು.
ಈ ಪಕ್ಷಿಯನ್ನೇನಾದರೂ ಅಕಸ್ಮಾತ್ ನೀವು ತಿಂದುಬಿಟ್ರೆ ಸೇಮ್ ಆ ಕೊಳೆತ ವಾಸನೆ ಇದರ ದೇಹ ಅಥವಾ ಅದರ ಮಾಂಸದಿಂದನೂ ಬರ್ತಿತ್ತು. ಜನ ಇದನ್ನು ಒಂದು ಎರಡು ಸಾವಿರ ತಿಂದು ನೋಡಿದಾಗ ಗೊತ್ತಾಗೈತೆ ಇದರದ್ದು ಏನಪ್ಪ ಅದು ಕೊಳೆತ ನಾರು ಅಂತ ಒಂದು ಪಕ್ಷಿ, ಈ ಪಕ್ಷಿನ ತಿನ್ನೋದು ಬೇಡ ಅಂತೇಳಿ ಅವರು ತಿನ್ನಲಿಕ್ಕೆ ಆಗಲಾರ್ದಂಥ ಪರಿಸ್ಥಿತಿ ಇರೋದರಿಂದ ಆ ಪಕ್ಷಿ ಏನಾಗ್ಬಿಡ್ತು ಅಂದರೆ ಮನುಷ್ಯರದ್ದು ಯಾವುದೇ ಅದಕ್ಕೆ ಧಕ್ಕೆ ಇಲ್ಲದೆ ಅದೇನಪ್ಪ ಅಂತ ಆರಾಮವಾಗಿ ತನ್ನ ಸಂತತಿಯನ್ನು ಬೆಳೆಸ್ಕೊಂಡು ಬಂದಿತ್ತು. ನಾ ಯಾಕೆ ಈ ವಿಷಯ ಹೇಳ್ತಿದ್ದೇನೆ ಸ್ನೇಹಿತರೆಂದರೆ, ಮನುಷ್ಯನಿಗೆ ಏನಾದರೂ ಅಕಸ್ಮಾತ್ ಒಂದು ಜೀವಿ ಬೇಡ ಆಯ್ತು ಅಂತಂದರೆ ಅದರಗಿಂತ ಏನೂ ಅವನಿಗೆ ಉಪಯೋಗ ಇಲ್ಲ ಅಂತೇಳಿ ಗೊತ್ತಾದರೆ ಹೇಗೆ ಆ ಪಕ್ಷಿ ಸುಖ ಸಂತೋಷದಿಂದ ಬದುಕ್ತದೆ ಅನ್ನೋದಕ್ಕೆ ನಾವೊಂದು ಎಕ್ಸಾಂಪಲ್ ಈ ಹಾಟ್ಜಿನ್ ಪಕ್ಷಿ ಅಂತ ಹೇಳಿದ್ರಿ. ಅದು ಮುಂದೆ ಪಕ್ಷಿ ಪ್ರಾಣಿಗಳು ಇನ್ನು ಮುಂದೆ ಉಳಿಯು ಯಾವ ಅಂದರೆ ಯಾವ ಮನುಷ್ಯನಿಗೆ ಏನಪ್ಪ ಅಂದರೆ ಉಪಯೋಗ ಇರೋದಿಲ್ಲ ಅವು ಮಾತ್ರ ಬದುಕ್ತೇವೆ ಅನ್ನೋ ಮುಂದಿನ ದಿನಮಾನಗಳೇನೋದು ಒಂದು ತಾರ್ಕಿಕ ಅಂತ್ಯಕ್ಕೆ ಈ ಪಕ್ಷಿಯ ಉದಾಹರಣೆಯಾಗಿ ನಾವು ಇಟ್ಕೊಂಡು ಹೇಳ್ಬೋದು. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.